ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಮುಖ್ಯಾಂಶ ಮಾಹಿತಿಗಳನ್ನ ಕೊಡ್ತೀನಿ. ಸೊ ಮಹಾತ್ಮ ಗಾಂಧೀಜಿ ಅವರು ಜನನವಾಗಿದ್ದು 7 ಅಕ್ಟೋಬರ್ 1849 ಪೋರ್ಬಂದರ್ ಗುಜರಾತ್ನಲ್ಲಿ ಅವರು ಜನನವಾಯಿತು. ಅವರ ಬಗ್ಗಿನ ವಿವಿಧ ವಿವರಗಳ ಅವರು ವಕೀಲರು, ರಾಜಕಾರಣಿ, ಸಾಮಾಜಿಕ ಕಾರ್ಯಕರ್ತ ಮತ್ತು ಲೇಖಕರು, ಭಾರತದ ಬ್ರಿಟಿಷ್ ಆಡಳಿತದ ವಿರುದ್ಧ ರಾಷ್ಟ್ರೀಯವಾದ ಚಳವಳಿಯ ನಾಯಕರಾದಿದ್ದರು. ಸತ್ಯಾಗ್ರಹ ದಕ್ಷಿಣ ಆಫ್ರಿಕಾದಲ್ಲಿ 1893-1915 ಅವರು ಸಾಮೂಹಿಕ ಆಂದೋಲನದ ಒಂದು ನವೀನ ವಿಧಾನದೊಂದಿಗೆ ಜನಾಂಗೀಯ ಆಡಳಿತವನ್ನು ಯಶಸ್ವಿಯಾಗಿ ಹೋರಾಡಿದರು. ಅದನ್ನು ಅವರು ಸತ್ಯಾಗ್ರಹ ಎಂದು ಕರೆದರು. ಸತ್ಯಾಗ್ರಹದ ಕಲ್ಪನೆಯು ಸತ್ಯದ ಶಕ್ತಿಯನ್ನು ಮತ್ತು ಅಹಿಂಸೆಯಿಂದ ಸತ್ಯವನ್ನು ಹುಡುಕುವ ಅಗತ್ಯವನ್ನು ಒತ್ತಿ ಹೇಳಿತ್ತು. ಮಹಾತ್ಮ ಗಾಂಧಿಯವರ ಜನ್ಮದಿನವಾಗಿ ಅಕ್ಟೋಬರ್ 2ರಂದು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನು ಆಚರಿಸಲಾಗುತ್ತದೆ. ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಅಹಿಂಸೆ ಮತ್ತು ಇತರ ಗಾಂಧಿ ವಿಧಾನಗಳ ಮೂಲಕ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಪರಿವರ್ತನೆಗಾಗಿ ನೀಡಲಾಗುತ್ತದೆ. ಭಾರತಕ್ಕೆ ಹಿಂತಿರುಗಿ ಅವರು 9 ಜನವರಿ 1915ರಂದು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದರು. ಭಾರತದ ಅಭಿವೃದ್ಧಿಯಲ್ಲಿ ಸಾಗರೋತ್ತರ ಭಾರತೀಯ ಸಮುದಾಯದ ಕೊಡುಗೆಯನ್ನು ಗುರುತಿಸಲು ಪ್ರತಿ ವರ್ಷ ಜನವರಿ 9ರಂದು ಪ್ರವಾಸಿ ಭಾರತೀಯ ದಿವಸ PBD ಆಚರಿಸಲಾಗುತ್ತದೆ. ಭಾರತದಲ್ಲಿ ಸತ್ಯಾಗ್ರಹ ಚಳುವಳಿಗಳು ಅಹಿಂಸೆಯ ಧರ್ಮವು ಎಲ್ಲ ಭಾರತೀಯರನ್ನು ಒಂದುಗೂಡಿಸುತ್ತದೆ ಎಂದು ಮಹಾತ್ಮ ಗಾಂಧಿ ನಂಬಿದ್ದರು. ಹೀಗೆ 1917ರಲ್ಲಿ ಅವರು ದಬ್ಬಾಳಿಕೆಯ ತೋಟಗಾರಿಕೆ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಲು ರೈತರನ್ನು ಪ್ರೇರೇಪಿಸಲು ಬಿಹಾರದ ಚಂಪಾರಣ್ಗೆ ಪ್ರಯಾಣಿಸಿದರು. 1917ರಲ್ಲಿ ಅವರು ಗುಜರಾತ್ನ ಖೇಡಾ ಜಿಲ್ಲೆಯ ರೈತರನ್ನು ಬೆಂಬಲಿಸಲು ಸತ್ಯಾಗ್ರಹವನ್ನು ಆಯೋಜಿಸಿದರು. ಬೆಳೆಹಾನಿ ಹಾಗೂ ಹಾವಳಿಯಿಂದ ಕೆಂಗೆಟ್ಟಾದ ರೈತರು ಕಂದಾಯ ಕಟ್ಟಲು ಸಾಧ್ಯವಾಗದೆ ಕಂದಾಯ ವಸೂಲಿಯಲ್ಲಿ ಸಡಿಲಿಕೆ ನೀಡಬೇಕು ಎಂದು ಆಗ್ರಹಿಸಿದರು. 1918ರಲ್ಲಿ ಅವರು ಹತ್ತಿ ಗಿರಣಿ ಕಾರ್ಮಿಕರ ನಡುವೆ ಸತ್ಯಾಗ್ರಹ ಚಳುವಳಿಯನ್ನು ಸಂಘಟಿಸಲು ಅಹಮದಾಬಾದ್ಗೆ ಹೋದರು. 1919ರಲ್ಲಿ ಅವರು ಉದ್ದೇಶಿತ ರೌಲಟ್ ಕಾಯ್ದೆ 1919 ವಿರುದ್ಧ ರಾಷ್ಟ್ರ ವ್ಯಾಪಿ ಸತ್ಯಾಗ್ರಹವನ್ನು ಪ್ರಾರಂಭಿಸಲು ನಿರ್ಧರಿಸಿದರು. ಈ ಕಾಯ್ದೆಯು ರಾಜಕೀಯ ಚಟುವಟಿಕೆಗಳನ್ನು ನಿಗ್ರಹಿಸಲು ಸರ್ಕಾರಕ್ಕೆ ಅಗಾಧ ಅಧಿಕಾರವನ್ನು ನೀಡಲು ಮತ್ತು ರಾಜಕೀಯ ಕೈದಿಗಳನ್ನು 2 ವರ್ಷಗಳ ಕಾಲ ವಿಚಾರಣೆಯಿಲ್ಲದೆ ಬಂಧನದಲ್ಲಿರಿಸಲು ಅವಕಾಶ ಮಾಡಿಕೊಟ್ಟಿತ್ತು. ಏಪ್ರಿಲ್ 13, 1919ರಂದು ಕುಖ್ಯಾತ ಜಲಿಯನ್ ವಾಲಾಬಾಗ್ ಘಟನೆ ನಡೆಯಿತು. ಹಿಂಸಾಚಾರ ಹರಡುವುದನ್ನು ನೋಡಿದ ಮಹಾತ್ಮ ಗಾಂಧಿಯವರು ಚಳುವಳಿಯನ್ನು ಹಿಂತೆಗೆದುಕೊಂಡರು 18 ಏಪ್ರಿಲ್ 1919ರಂದು. ಹೀಗೆ ಅಸಹಕಾರ ಚಳುವಳಿ 1920-22ರವರೆಗೂ ಸೆಪ್ಟೆಂಬರ್ 19, 1920ರಲ್ಲಿ ಕಲ್ಕತ್ತಾದ ಕಾಂಗ್ರೆಸ್ ಅಧಿವೇಶನದಲ್ಲಿ ಖಿಲಾಫತ್ ಮತ್ತು ಸ್ವರಾಜ್ಯಕ್ಕಾಗಿ ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸುವ ಅಗತ್ಯವನ್ನು ಅವರು ಇತರ ನಾಯಕರಿಗೆ ಮನವರಿಕೆ ಮಾಡಿದರು. ಡಿಸೆಂಬರ್ 1920ರಲ್ಲಿ ನಾಗ್ಪುರದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಸಹಕಾರ ಕಾರ್ಯಕ್ರಮವನ್ನು ಅಂಗೀಕರಿಸಲಾಯಿತು.
ಫೆಬ್ರವರಿ 1922ರಲ್ಲಿ ಮಹಾತ್ಮ ಗಾಂಧಿಯವರು ಚೌರಿ ಚೌರಾ ಘಟನೆಯ ನಂತರ ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಳ್ಳಲು ನಿರ್ಧರಿಸಿದರು. ನೆಕ್ಸ್ಟ್ ಬಂದು ಸಾಲ್ಟ್ ಮಾರ್ಚ್. 1930ರಲ್ಲಿ ಗಾಂಧೀಜಿ ಉಪ್ಪಿನ ಕಾನೂನನ್ನು ಮುರಿಯಲು ಮೆರವಣಿಗೆಯನ್ನು ಮುನ್ನಡೆಸುವುದಾಗಿ ಘೋಷಿಸಿದರು. ಅವರು ಸಬರ್ಮತಿಯ ಗಾಂಧಿಯವರ ಆಶ್ರಮದಿಂದ ಗುಜರಾತಿನ ಕರಾವಳಿ ಪಟ್ಟಣವಾದ ದಂಡಿಗೆ ಮೆರವಣಿಗೆ ನಡೆಸಿದರು. ಅಲ್ಲಿ ಅವರು ಸಮುದ್ರ ತೀರದಲ್ಲಿ ಕಂಡುಬರುವ ನೈಸರ್ಗಿಕ ಉಪ್ಪನ್ನು ಸಂಗ್ರಹಿಸುವ ಮೂಲಕ ಮತ್ತು ಉಪ್ಪು ಉತ್ಪಾದಿಸಲು ಸಮುದ್ರದ ನೀರನ್ನು ಕುದಿಸುವ ಮೂಲಕ ಸರ್ಕಾರದ ಕಾನೂನನ್ನು ಉಲ್ಲಂಘಿಸಿದರು. ಇದು ನಾಗರಿಕ ಅಸಹಕಾರ ಚಳುವಳಿಯ ಆರಂಭವನ್ನು ಗುರುತಿಸಿತು. ನಾಗರಿಕ ಅಸಹಕಾರ ಚಳುವಳಿ 1931ರಲ್ಲಿ ಗಾಂಧಿಯವರು ಕದನ ವಿರಾಮವನ್ನು ಗಾಂಧಿ ಇರ್ವಿನ್ ಒಪ್ಪಂದ ಒಪ್ಪಿಕೊಂಡರು. ನಾಗರಿಕ ಅಸಹಕಾರವನ್ನು ರದ್ದುಗೊಳಿಸಿದರು ಮತ್ತು ಲಂಡನ್ನಲ್ಲಿ ನಡೆದ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿಯಾಗಿ ಭಾಗವಹಿಸಲು ಒಪ್ಪಿಕೊಂಡರು. ಲಂಡನ್ನಿಂದ ಹಿಂದಿರುಗಿದ ನಂತರ ಮಹಾತ್ಮ ಗಾಂಧಿಯವರು ಅಸಹಕಾರ ಚಳುವಳಿಯನ್ನು ಮರುಪ್ರಾರಂಭಿಸಿದರು. 1 ವರ್ಷಕ್ಕೂ ಹೆಚ್ಚು ಕಾಲ ಚಳುವಳಿ ಮುಂದುವರೆಯಿತು. ಆದರೆ 1934ರ ಹೊತ್ತಿಗೆ ಅದು ತನ್ನ ವೇಗವನ್ನು ಕಳೆದುಕೊಂಡಿತ್ತು. ಭಾರತ ಬಿಟ್ಟು ತೊಲಗಿ ಚಳುವಳಿ ವಿಶ್ವ ಸಮರ 2 1939-45 ಪ್ರಾರಂಭವಾದಾಗ ಭಾರತದಲ್ಲಿ ರಾಷ್ಟ್ರೀಯತಾವಾದಿ ಹೋರಾಟವನ್ನು ತನ್ನ ಕೊನೆಯ ನಿರ್ಣಾಯಕ ಹಂತವನ್ನು ಪ್ರವೇಶಿಸಿತು. ಮಾರ್ಚ್ 1942ರಲ್ಲಿ ಭಾರತಕ್ಕೆ ಹೋದ ಬ್ರಿಟಿಷ್ ಕ್ಯಾಬಿನೆಟ್ ಮಂತ್ರಿ ಸ್ಟಾಫರ್ಡ್ ಗ್ರಿಫ್ಸ್ ಅವರ ಕಾರ್ಯಾಚರಣೆಯ ವೈಫಲ್ಯ ಗಾಂಧಿಯವರು ಸ್ವೀಕಾರಾರ್ಹವಲ್ಲ ಎಂದು ಕಂಡುಕೊಂಡರು. ಅಧಿಕಾರವನ್ನು ಭಾರತೀಯರ ಕೈಗೆ ಹಸ್ತಾಂತರಿಸುವ ಬಗ್ಗೆ ಬ್ರಿಟಿಷರ ಸಂಧಿಗದ್ಧತೆ ಮತ್ತು ಸಂಪ್ರದಾಯವಾದಿಗಳಾಗಿ ಗಳಿಗೆ ಉನ್ನತ ಬ್ರಿಟಿಷ್ ಅಧಿಕಾರಿಗಳನ್ನು ನೀಡಿದ ಪ್ರೋತ್ಸಾಹ ಮತ್ತು ಮುಸ್ಲಿಮರ ಮತ್ತು ಹಿಂದೂಗಳ ನಡುವೆ ಅಪಶ್ರುತಿಯನ್ನು ಉತ್ತೇಜಿಸುವ ಕೋಮುವಾದಿ ಶಕ್ತಿಗಳು 1942ರ ಬೇಸಿಗೆಯಲ್ಲಿ ಭಾರತದಿಂದ ತಕ್ಷಣವೇ ಬ್ರಿಟಿಷ್ ವಾಪಸ್ಸಾತಿಗೆ ಒತ್ತಾಯಿಸಲು ಗಾಂಧಿಯನ್ನು ಪ್ರೇರೇಪಿಸಿದನು. ಇದನ್ನು ಕ್ವಿಟ್ ಇಂಡಿಯಾ ಚಳುವಳಿ ಎಂದು ಕರೆಯಲಾಯಿತು. ಸಮಾಜ ಕಾರ್ಯ ಅವರು ಅಸ್ಪೃಶ್ಯರ ಉನ್ನತಿಗಾಗಿ ಶ್ರಮಿಸಿದರು ಮತ್ತು ಅವರಿಗೆ ಹರಿಜನ ಎಂಬ ಹೊಸ ಹೆಸರನ್ನು ನೀಡಿದರು, ಅಂದರೆ ದೇವರ ಮಕ್ಕಳು. ಸೆಪ್ಟೆಂಬರ್ 1932ರಲ್ಲಿ B.R. ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧಿಯವರೊಂದಿಗೆ ಪೂನಾ ಒಪ್ಪಂದ ಮಾತುಕತೆ ನಡೆಸಿದರು. ಅವರ ಸ್ವಾವಲಂಬನೆಯ ಸಂಕೇತ ನೂಲುವ ಚಕ್ರ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಜನಪ್ರಿಯ ಸಂಕೇತವಾಯಿತು. ದೇಶದ ವಿಭಜನೆಯ ಮೊದಲು ಮತ್ತು ಸಮಯದಲ್ಲಿ ಉದ್ವಿಗ್ನತೆ ಹೆಚ್ಚಾದಾಗ ಜನರನ್ನು ಸಮಾಧಾನಪಡಿಸುವಲ್ಲಿ ಮತ್ತು ಹಿಂದೂ ಮುಸ್ಲಿಂ ಗಲಭೆಗಳನ್ನು ತಪ್ಪಿಸುವಲ್ಲಿ ಅವರ ಪ್ರಮುಖ ಪಾತ್ರ ವಹಿಸಿದರು. ಸೊ ಓಕೆ ಫ್ರೆಂಡ್ಸ್, ಇದು ಗಾಂಧೀಜಿ ಅವರ ಬಗ್ಗೆ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ್ನು ಲೈಕ್ ಕೊಡಿ. ಹೀಗೆ ಇನ್ನೂ ವಿಡಿಯೋ ಬೇಕಾದರೆ ಈ ವಿಡಿಯೋ ಮೇಲೆ ಕಮೆಂಟ್ಸ್ಗಳನ್ನು ಕೊಟ್ಟು ಹೇಳಿ, ನಾನು ಇನ್ನೂ ಈ ಥರ ವಿಡಿಯೋನ ಮಾಡಿಸ್ತೇನೆ. ಸೊ ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬೈ ಬೈ.